ಆತ್ಮೀಯ H16 ನ್ಯೂಸ್ದ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ದ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮವ EMI ಅಥವಾ ಮಲ್ಲಪ್ಪ ಜೊತೆವ. ಇವತ್ತೊಂದು ವಿಶೇಷವಾದ್ದು ನೋವಿನ, ಅತ್ಯಂತ ನೋವಿನ ಒಂದಿಷ್ಟು ವರದಿಗಳ ಮೇಲೆ ನಿಮ್ಮೊಂದಿಗೆ ಮಾತಾಡಬೇಕಂತ ಇವತ್ತು ಅನಿಸಿದೆ. ಯಾಕೆಂದರೆ ಕಳೆದ 4ನೇ ತಾರೀಕಿನಿಂದ ಇನ್ನು 12ನೇ ತಾರೀಕಿನವರೆಗೆ ನಮ್ಮ ಸೈನಿಕರಾಗುವ ಕನಸು ಹೊತ್ತಂಥ ಯುವಕರು ಸೈನ್ಯದಲ್ಲಿ ಭರ್ತಿ ಆಗಬೇಕಂತೇಳಿ ಬೆಳಗಾವಿಗೆ ಪಾಪ ದಂಡೋಪದಂಡಾಗಿ ಬಂದಿದ್ದಾರೆ. ವಿಶೇಷವಾಗಿ ಸೈನಿಕರಾಗುವಂಥ ಮನಸ್ಸುಳ್ಳವರು ಯಾರಪ್ಪ ಅಂದರೆ ಬಡ ಮಕ್ಕಳು. ಇವತ್ತು ಪೊಲೀಸರಾಗಲಿ ಸೈನಿಕರಾಗಲಿ ಆಗಬೇಕು ಬಯಸೋ ಬಡ ಮಕ್ಕಳ ಯಾರು ಶ್ರೀಮಂತರ ಮಕ್ಕಳು ಸೈದಕ್ಕೆ ಹೋಗುವುದಿಲ್ಲ ಅನ್ನೋದು ಒಂದಿಷ್ಟು ಮ್ಯಾಕ್ಸಿಮಮ್ ಒಪ್ಪುವಂಥ ವಿಷಯ. ಯಾಕಪ್ಪ ಅಂತಂದ್ರೆ ಶ್ರೀಮಂತರವ್ರ ಅವಕಾಶಗಳು ಇರ್ತಾವೆ, ಬದುಕುವುದಕ್ಕೆ ಒಂದಿಲ್ಲ ಒಂದು ಉದ್ಯೋಗ ಇರ್ತದೆ ಮಾಡ್ತಾರೆ. ಬಟ್ ಬಡವ್ರ ಮಕ್ಕಳಿಗೆ ಅವಕಾಶ ಇಲ್ಲ, ಸಾಯುವುದೊಂದು ಅವಕಾಶ, ಅದು ಸೈನಿಕರಾಗುವಂಥದ್ದು. ಅದಕ್ಕೂ ಸಹಿತ ನಮ್ಮ ಮೋದಿಯವರು ಅದೇನೋ ತೊಗೊಂಡು ಬಂದರು, ನಿಮಗೆ ಗೊತ್ತದ ಅಗ್ನಿ ವೀರ್ ಅಂತೇಳಿ, ಬದುಕು 4 ವರ್ಷದಲ್ಲೇ ಮುಕ್ತಾಯ ಆಗುವಂಥದ್ದು. ನಂತರದಲ್ಲಿ ವಿರೋಧ ಪಕ್ಷ ಏನೋ ಮಾತಾಡಿತು, ಅದರಿಂದ ಏನಾಗಲಿಲ್ಲ. ವ್ಯವಸ್ಥೆ ನೆನಪಿಸ್ಕೊಂಡಾಗೂ ಅನಿಸ್ತದೆ ಇದೇನೂ ಇರಲಿ, ಇಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದಂಥ ನಮ್ಮ ರಕ್ಷಣಾ ಮಿನಿಸ್ಟರ್ ಆಗಿರ್ಬೋದು, ಮೋದಿಯವರಾಗಿರ್ಬೋದು, ಇಬ್ಬರು ತಪ್ಪಿತಸ್ಥರ ಈ ವಿಷಯದಲ್ಲಿ. ಯಾಕೆ 4 ವರ್ಷದ ಉದ್ಯೋಗ ಏನಪ್ಪ ಅಂತ ಇರಲಿ, ಅವರು ಇವತ್ತು ಮಾತಾಡಿದ್ದಾರೆ, ಆಗಿ ಕೊಡ್ತೀವಿ, ಈಗ ಕೊಡ್ತೀವಿ, ಸೆಕ್ಯೂರಿಟಿ ಕೊಡ್ತೀವಿ, ಏನು ಮಾತಾಡಿದ್ದಾರೆ. ಆದರೆ ಮತ್ತು ಆ 4 ವರ್ಷಕ್ಕಾಗಿ ಆದರೂ ಸಹಿತ ನಾವು ಸೈನಿಕರಾಗಬೇಕು ಅನ್ನೋಂಥ ಮನಸ್ಸನ್ನು ತೊಗೊಂಡು ಅನೇಕ ಬಡ ಮಕ್ಕಳು ಇವತ್ತು ಸೈನಿಕ ಭರ್ತಿ ಆಗಬೇಕಂತ ಬರ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಹಾಗೆ ಬೆಳಗಾವಿಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಅನೇಕ ಈ ಒಂದು ಕನಸು ಹೊತ್ತಂಥ ಸೈನಿಕನಾಗಬೇಕು, ದೇಶ ರಕ್ಷಿಸಬೇಕು, ಜೊತೆಗೆ ತಾ ಬದುಕಬೇಕು, ನನ್ನ ಹೊಟ್ಟೆ ತುಂಬಿಸಬೇಕು, ಸುಳ್ಳಲ್ಲದು ನಮ್ಮ ದಾಸರು ಹೇಳಿದಂಥ ಎಲ್ಲರೂ ಮಾಡುವುದು ಗೀನು ಹೊಟ್ಟೆಗಾಗಿ ಬಟ್ಟೆಗಾಗಿ. ಅದಕ್ಕಾಗಿ ಇವತ್ತು ಪಾಪ ಸೈನಿಕರು ಇವತ್ತು ಪಾಪ ಆ ಒಂದು ಇಂಟರ್ವ್ಯೂ ಬರಬೇಕು ಅಂತೆಲ್ಲ ಟೆರಿಟೋರಿಯಲ್ ಆರ್ಮಿ ಅಂತೇಳಿ ಕರೆ ಮಾಡಿದಂಥದ್ದು ಒಂದು ರ್ಯಾಲಿ, ಸೇನಾ ರ್ಯಾಲಿ ಅದು ಬೆಳಗಾವಿಯಲ್ಲೇ, ಅಲ್ಲೇ CPET ಕಾಲೇಜಿನಲ್ಲೇ ಅದರ ಬೆಳಗಿನ 4 ಅಥವಾ 5 ಶುರು ಆಗುವಂಥದ್ದು. ಈ ಒಂದು ಕವಾಯತ್ತು ಅಥವಾ ತೆಗೆದುಕೊಳ್ಳುವಂಥ ಒಂದು ಸೆಲೆಕ್ಷನ್ ಮಾಡುವಂಥ ಕಮಿಟಿ ಶುರುವಾಗುವಂಥದ್ದು ಆ ಸಂದರ್ಭದಲ್ಲಿ ಆ ಸಮಯಕ್ಕೆ ಅಲ್ಲಿ ಇರಬೇಕಾಗ್ತದೆ ಎಲ್ಲ ಯಾರ್ಯಾರು ಕೊಟ್ಟಿರ್ತಾರೆ ಟೈಮ್. ಅದೇ ರೀತಿಯಾಗಿ ಕರ್ನಾಟಕದ ಒಂದು 16 ರಾಜ್ಯಗಳ ವಿದ್ಯಾರ್ಥಿಗಳು ಬಂದಿದ್ದರು, ವಿಶೇಷವಾಗಿ 1000+ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ಸುಳ್ಳಲ್ಲದು ಪಾಪ ಒಪ್ಪರಿಸೋದು ಹೆಂಗಾದ್ರು ಮಾಡಿ ಸೇರಬೇಕಂತೇಳಿ, ಹಾಗೆ ವಿವಿಧ ರಾಜ್ಯಗಳಿಂದ ಸಹಿತ ಬರ್ತಾ ಇದ್ದಾರೆ ಸುದ್ದಿಗಳಿದ್ದಾವೆ, ಅದನ್ನು ಅನೇಕ ಪತ್ರಗಳು ವರದಿ ಮಾಡಿದ್ದಾವೆ. ಅದನ್ನೆಲ್ಲ ನೋಡಿದಾಗ ನನಗನಿಸಿದ್ದು ಜೊತೆಗೆ ಇನ್ನೊಂದು ಭಾಳ ನೋವಿನ ಘಟನೆ ಏನಪ್ಪ ಅಂದ್ರೆ ಇಲ್ಲೆಲ್ಲ ಬಂದಂಥ ಮಕ್ಕಳು ಮ್ಯಾಕ್ಸಿಮಮ್ ಬಡ ಮಕ್ಕಳು ಇರೋದ್ರಿಂದಾಗ ಅವ್ರಿಗೆ ಬಸ್ಸಿಗೆ ಬರೋಸೋದು ಕಷ್ಟ ಆಗಿರ್ತದೆ. ಹೆಣ್ಮಕ್ಳು ಇರೋದು ಕರ್ನಾಟಕ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ಯದ, ಫ್ರೀ ಬಸ್ ಕೊಟ್ಟದ. ಬಟ್ ಗಂಡು ಮಕ್ಕಳಿಗೆ ಅದಿಲ್ಲ, ವಿದ್ಯಾರ್ಥಿಗಳಿಗೆ ಇಲ್ಲ, ಸೈನಿಕರಿಗೆ ಇಲ್ಲ, ಪಾಪ ಅವ್ರು ಕೊಡಂತ ನಾವು ಹೇಳಿಕ್ಕೆ ಆಗೋದಿಲ್ಲ, ಎಲ್ಲರೂ ಫ್ರೀ ಮಾಡಲಿಕ್ಕೆ ಸಾಧ್ಯ ನೋಡೋದು ಅಷ್ಟ ಸತ್ಯದ ವಿಷಯ ಅದು. ಅದೇ ಇರಲಿ, ಅಷ್ಟಾದರೂ ಮಾಡಿದ್ದಾರೆ ಹೆಣ್ಮಕ್ಕಳಿಗೆ. ಗಂಡುಮಕ್ಕಳಿಗೆ ತಮ್ಮ ಒಂದು ದುಡ್ಡನ್ನು ಹಾಕ್ಕೊಂಡು ಬಸ್ಸಿಗೆ ಬಂದು ಲಾಡ್ಜ್ಗಳಿರುವಂಥ ಶಕ್ತಿ ಪಾಪ ಈ ಬಡ ಸೈನಿಕ ಒಂದು ನಮ್ಮ ಸಂದರ್ಶಕಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರು ರೋಡ್ ಮೇಲೆ ಅಲ್ಲಲ್ಲೇ ಮರಗಿದ್ದು ನೋಡಿದಾಗ ಏನಪ್ಪ ಪಾಪ ತಂಡೆ ಒಳಗೆ ಅದು ಈಗ ಸನ್ನಿಧಾನಕ್ಕೆ ನವಂಬರ್ ತಂಡೆ ಕಾಲಾದಿಗಳ ಮೇಲೆ CPET ಕಾಲೇಜ್ ಎದುರುಗಡೆ ಅಲ್ಲೇ ಇಲ್ಲೇ ಪಾಪ 100+ ಮಕ್ಕಳು ಮಲಗಿದ್ದನ್ನು, ಕೆಲವೊಂದಿಷ್ಟು ರೈಲ್ವೆ ಸ್ಟೇಷನ್ಗಳಲ್ಲೂ ಅಲ್ಲೂ ಇಲ್ಲೂ ಮಲಗಿದ್ದನ್ನು ನೋಡಿದಂಥ ಜನ ಅದನ್ನು ವರದಿ ಮಾಡಿದಂಥ ಜನ ಕೆಲವೊಂದು ಪತ್ರಿಕೆಗಳು ವರದಿ ಮಾಡಿದವು ಅದನ್ನು. ಇದೇ ರೀತಿಯ ವರದಿಗಳನ್ನು ನಾವು ಸಾಕಷ್ಟು ನೋಡಿದ್ದೀವಿ. ಈಗಾಗಲೇ ಉತ್ತರ ಪ್ರದೇಶದಲ್ಲಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಬಿಹಾರದಲ್ಲಾಗಿರ್ಬೋದು, ನಮ್ಮ ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಇನ್ನುಳಿದ ಎಲ್ಲ ರಾಜ್ಯಗಳಲ್ಲಿ ಈ ಸೈನ್ಯದ ಭರ್ತಿ ಬಂದಾಗ ಈ ರೀತಿಯಾದಂಥದ್ದು. ಯಾಕಂದರೆ ಈ ಮಕ್ಕಳಿಗೆಲ್ಲ ಕನಸು ಒಂದೇದ್ದು ಸೈನಿಕರಾಗಬೇಕು, ಜೊತೆಗೆ ತಾವು ಬದುಕಬೇಕು ಅನ್ನುವಂಥದ್ದು. ಈ ಮಕ್ಕಳಿಗೆ ಒಂದಿಷ್ಟು ಯಾಕಂದರೆ ಇವತ್ತು ಡಿಫೆನ್ಸನ್ನು ಇದು ಸೈನಿಕರದ್ದು, ಈ ಡಿಫೆನ್ಸ್ಗೆ ಸಾಕಷ್ಟು 1000+ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತದೆ ನಮ್ಮ ಸರ್ಕಾರ. ಶಸ್ತ್ರಾಸ್ತ್ರಗಳಿಗೆ ಅಲ್ಲಿ 1 rank 1 pension ಅಂತ ಅವರಿಗೆ ಪೆನ್ಷನ್ ಕೊಡೋದ್ರಲ್ಲೇ ದುಡಿಯೋರಿಗೆ ಪೇಮೆಂಟ್ ಸಾಕಷ್ಟು ಕೊಡ್ತಾ ಇದೆ. ಇತ್ತೀಚೆಗೆ 4 ವರ್ಷಕ್ಕೆ ಇಳಿಸಿದ್ರಿಂದ ಒಂದು ಸ್ವಲ್ಪ ಖರ್ಚು ಕಡಿಮೆ ಆಗಲಿಕ್ಕತ್ತದೆ. ಇಷ್ಟೆಲ್ಲ ಮಾಡಿ ಈ ಮಕ್ಕಳಿಗೆ ಒಂದಿಷ್ಟು ಅಟ್ಲೀಸ್ಟ್ ಊಟಕ್ಕೆ ಹಾಕುವಂಥದ್ದು ಬೇಕಾಗಿಲ್ಲ. ತಾವು ಎಲ್ಲಿ ಈ ಒಂದು ಇಂಟರ್ವ್ಯೂ ತೊಗೊಳ್ತಾ ಇರ್ತಾರೆ ಅಥವಾ ಒಂದು ಈ ಒಂದು ಅವರನ್ನು ದೈಹಿಕವಾಗಿ ಪರೀಕ್ಷೆ ಮಾಡ್ತಾ ಇರ್ತಾರೆ, ಆ ಏರಿಯಾದ ಸುತ್ತಮುತ್ತಲಿಂದ ಯಾವ ಸ್ಕೂಲು ಕಾಲೇಜು ಇರ್ತಾವೆ ಅವುಗಳನ್ನು ಇಸಿದು ಕೊಟ್ಟು ಪಾಪ ಅವಾಗ ಒಂದಿಷ್ಟು ಬೆಳಗಿನ
ಒತ್ತಡಗಳು ನಿಮಗೆ ಗೊತ್ತದ, ಪ್ರೈವೇಟ್ ಒತ್ತಡಗಳನ್ನ ಎಲ್ಲೂ ಹಾಕ್ಲಿಕ್ಕೆ ಆಗೋದಿಲ್ಲ, ಅನುಭವಿಸೋದು ಭಾಳ ಕಷ್ಟ ಅದ. ಪಾಪ ಅವ್ರು ಹೊಟ್ಟಿಗೆ ತೊಗೊಳೋದು ತುಂಬಲಾರಂತ ಮಕ್ಕಳಲ್ಲಿ ಬಂದಿರ್ತಾರೆ, ಆ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡೋದಕ್ಕೆ ಇವ್ರಿಗೇನು ಆಗ್ಯದಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀನಿ. ಮತ್ತು ಘನ ಸರ್ಕಾರವನ್ನು, ಕನ್ನಡ ಸರ್ಕಾರವನ್ನಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ, ವಿಶೇಷವಾಗಿ ಸೈನ್ಯದ ಮಾಡಬೇಕು, ಡಿಫೆನ್ಸ್ಗೆ ಸಾಕಷ್ಟು ದುಡ್ಡು ಬಂದಿರ್ತದೆ ಅವ್ರಿಗೆ. ಏನೂ ಇಲ್ಲ, ಒಂದು ಕಾಲೇಜು ಸ್ಕೂಲು ಅವ್ರು ಕೊಟ್ಟು ಅವರ ಒಂದೇನು ಅನಿವಾರ್ಯದಿಂದ ಬಂದಿರ್ತಾರೆ ಮಕ್ಕಳು. ಅವರು ಅನುಕೂಲದವ್ರು ಲಾಜಿಕು ಮತ್ತೆಲ್ಲ ಹೋಗ್ತಾರೆ, ಆಮ ಪ್ರಶ್ನೆ ಇಲ್ಲ, ಅವ್ರ ಬಗ್ಗೆ ಏನು ಚಿಂತನೆ ಇಲ್ಲ. ಆದರೆ ಅದಿಲ್ಲದೆ ಇವತ್ತು ರೋಡ್ಗಳ ಮೇಲೆ ಮಾಡ್ಕೊಂಡಿದ್ದೀನಿ ನೋಡಿದಂಥದ್ದು. ನಾವು ಇದನ್ನು ಕೇವಲ ಬೆಳಗಾವಿಯಲ್ಲಿ ಅಷ್ಟೇ ನೋಡಿಲ್ಲ, ಇದನ್ನು ನಮ್ಮ ವರದಿಗಳು ಬಂದಿಲ್ಲ, ಇದಕ್ಕಿಂತ ಅನೇಕ ಈ ಸೈನಿಕ ಭರ್ತಿಯಲ್ಲಿ ಇಂಥವೆಲ್ಲ ನಾವು ನೋಡ್ತಾ ಇದ್ದೀವಿ. ಅಂದಾಗ ಇವ್ರಿಗೇನಾದರೂ ಒಂದು ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ನಾವು ಅವ್ರು ಹಾಸಿ ಕೊಡು ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಸ್ಕೂಲ್ ತೋರಿಸ್ರೆ ನೀವು ಹಾಸಿ ತೊಗೊಂಡು ಬಂದು ನಿಮ್ಮ ಜೊತೆಗೆ ಇದ್ದೀರಪ್ಪ ಅಂತ ಹೇಳುವಂಥದ್ದು. ಒಂದಷ್ಟು ನೀರು ಮಲು ಒಂದು ವ್ಯವಸ್ಥೆ ಮಾಡಿದ್ರೆ ಪಾಪ ಬಡ ಮಕ್ಕಳೆಲ್ಲ ನೋಡ್ರಿ ಇವತ್ತು ರೋಡ್ ಮೇಲೆ ಮಲಗಿದ್ದನ್ನು ಕೆಲವೊಂದಿಷ್ಟು ಪತ್ರಿಕೆಗಳು ಚಿತ್ರಗಳು ನೋಡಿದಾಗ ಮನಸ್ಸಿಗೆ ನೋವಾಗ್ತದೆ, ಏನಪ್ಪ ಈ ಪರಿಸ್ಥಿತಿ ಅಂತೇಳಿ. ಹೆಚ್ಚು ಕೊಟ್ಟು ಲಾಜಿಕ್ಕಿಂತ ಶಕ್ತಿ ಇಲ್ಲ. ಮತ್ತು ಅದು ಇಂಥ ಸಂದರ್ಭದಲ್ಲೇ ಆಯಾ ಒಂದು ಈ ಜಿಲ್ಲೆಗಳಾಗಿರ್ಬೋದು, ತಾಲೂಕು ಮಟ್ಟ ವಿಶೇಷ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇರ್ತಾವೆ, ಅಥವಾ ಒಂದು ಅದಕ್ಕೆ ದೊಡ್ಡ ಪಟ್ಟಣಗಳು ಮೆಟ್ರೋಪಾಲಿಟನ್ ಸಿಟಿಗಳು ನಡೀತಾ ಇರ್ತಾವೆ, ಅಲ್ಲಂತೂ ಆ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಲಾಜ್ ರೈಟ್ಗಳು ಸಿಕ್ಕಾಪಟ್ಟೆ ಇಟ್ಬಿಟ್ಟಿರ್ತಾರೆ. ಇದೊಂದು ಸಂದರ್ಭ ನಾವು ದುಡ್ಡು ಮಾಡ್ಕೋಬೇಕು ಅಂತೇಳಿ. ಇದು ಪ್ರೈವಟೈಸೇಷನದ ಪ್ರಭಾವಗಳು. ಆ ಮತ್ತು ಬೇರೆ ಅದು ಸರ್ಕಾರಕ್ಕೆ ಇಂಥ ಮಕ್ಕಳು ಬಡ ಮಕ್ಕಳು ನಮ್ಮಲ್ಲಿ ಬರ್ತಾರಪ್ಪ, ನಾವು ಇದನ್ನು ಮಾಡಬೇಕು ಅನ್ನೋದು ಕಾಮನ್ ಸೆನ್ಸು ಇಲ್ಲೇನಪ್ಪ ಇವ್ರಿಗೆ ಅಂತ. ಇದು ನೋವಾಗುವಂಥ ವಿಷಯ. ಸರ್ಕಾರ ಅಟ್ಲೀಸ್ಟ್ ಒಂದಿಷ್ಟು ಹುಡುಗರಿಗೆ ಒಂದು ಶಾಲಾ ಕಾಲೇಜುಗಳಲ್ಲಿ ನೀರು ಮತ್ತು ಮಲು ವ್ಯವಸ್ಥೆ ಮಾಡಿದ್ರೆ ಅವ್ರು ತಾವು ಚಾದರು ಮತ್ತೇನು ತಂದು ತೊಗೊಂಡು ಮಲಗ್ತಾ ಇದ್ದು ತಂಡಿಗಳು ಒದ್ದಾಡಿ ನೋಡಿ ಅವ್ರದ್ದು ಪರಿಸ್ಥಿತಿ ನೋಡಿ ಏನು ಅನಿಸ್ಬಾರ್ದು. ಯಾಕಂದರೆ ಬೆಳಗ್ಗೆ ಹೊತ್ತಿರ್ತದೆಲ್ಲ ಎಕ್ಸಸೈಸ್ ಮಾಡೋದಾಗಲಿ, ಅವರು ಪರೀಕ್ಷೆ ಮಾಡೋದಾಗಲಿ, ದೈಹಿಕ ಪರೀಕ್ಷೆ ಆಗಲಿ, ಇನ್ನುಳಿದಾಗಲಿ, ಆ ಸಂದರ್ಭದಲ್ಲಿ ಅವ್ರು ಬರಲೇಬೇಕು. ಆ ಸಂದರ್ಭದಲ್ಲಿ ದೂರ ದೂರ ಇಡೀ ರಾಜ್ಯದ ಸುತ್ತಮುತ್ತ ಎಲ್ಲ ಹೆಚ್ಚು ಕಡಿಮೆ ಬರಬೇಕು ಮಕ್ಕಳು, 15-16 ಜಿಲ್ಲೆಗಳಿಂದ ಅವರಿಲ್ಲಿ ಬಂದು ಅಟೆಂಡ್ ಆಗಿ ಅದನ್ನು ಪಾಸ್ ಆಗ್ಬೋದ್ರೆ ತೊಂದರೆ ಎಷ್ಟೊಂದು ಆಗ್ತಾ ಇರ್ತಾರೆ ಎಕ್ಸಾಮ್ ಫೇಸ್ ಮಾಡಬೇಕಾಗಿದ್ದರೆ. ಅದನ್ನೆಲ್ಲ ನೆನಪಿಸಿಕೊಂಡು ಇವತ್ತು ಸೈನ್ಯ ಡಿಪಾರ್ಟ್ಮೆಂಟ್, ಸೈನ್ಯ ಡಿಪಾರ್ಟ್ಮೆಂಟ್, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇವ್ರಿಗೆ ಮಿನಿಮಮ್ ಮಾಡುವಂಥ ಒಂದು ಒಂದು ಏನಪ್ಪ ಕರ್ಮವನ್ನು ಇವ್ರು ಮಾಡಲಾರ್ದಕ್ಕೆ ಇವತ್ತು ಅನಿವಾರ್ಯವಾಗಿ ನಾವು ಅದನ್ನು ದೊಡ್ಡದಾಗಿ ಜನರ ಮುಂದೆ ನಿಮ್ಮ ಮುಂದೆ ಇಡುವಂಥ ಪ್ರಸಂಗ ಬಂದದ. ಮತ್ತೆ ನೆನಪಿಡಬೇಕು ಮತ್ತು ಮತ್ತು ಹೇಳ್ತಾ ಇದ್ದೀನಿ, ಈ ವಿಶೇಷವಾಗಿ ಸೈನ್ಯದಲ್ಲಿ ಸೇರೋರು ಯಾರಪ್ಪ ಅಂದ್ರೆ ಬಡವರ ಮಕ್ಕಳ, ರೈತರ ಮಕ್ಕಳ, ಕೂಲಿಕಾರ ಮಕ್ಕಳ. ಈ 90% ಏನದಾರಲ್ಲ ನಮ್ಮಲ್ಲೇ ಬಡವರು, ಅವ್ರ ಮಕ್ಕಳು ಹೋಗ್ತಾ ಇದ್ದಾರೆ ರೀ. ಇನ್ನು 10% ಏನದ ಭಾಳ ಇಲ್ಲ, ಭಾಳದ್ರೆ ಕಮಾಂಡರ್ ಆಗ್ತಾರೆ, ಎಕ್ಸಾಮ್ಗಳು ಇರ್ತಾವೆ ನಿಮಗೆ ಗೊತ್ತದ ಅವೆಲ್ಲ, ಎಂಡಿ ಗಿಂಡಿ ಅಂತ ಎಕ್ಸಾಮ್ಗಳು ಇರ್ತಾವೆ, ಅದ್ರಲ್ಲಿ ಖುದ್ದು ಪಾಸ್ ಆಗಿ ದೊಡ್ಡ ಆಫೀಸರ್ ಆಗ್ತಾರೆ ಅಣ್ಣ. ಏ ಇಲ್ಲಿ ಹೋಗಿ ಯುದ್ಧ ಮಾಡ್ರಪ್ಪ, ಇಲ್ಲಿ ಗುಂಡು ಹಾಕಿರಪ್ಪ, ಇಲ್ಲಿ ಬಂದೂಕ ಹಿಡಿರಪ್ಪ, ಬರೀ ಹೇಳೋರು ಅಷ್ಟೇ, ಅದರ ಛಾಯವ್ರು ಯಾರು ಎದುರು ನಿಂತ. ಈ ನಮ್ಮ ಬಡ ಮಕ್ಕಳು, ಇವ್ರ ಬಗ್ಗೆ ಮಿನಿಮಮ್ ನೀವು ಒಂದು ಎಕ್ಸಾಮ್ಗೆ ಅನುಕೂಲ ಮಾಡಿಕೊಡಲಿಲ್ಲ ಅಂದರೆ ಇದೆಂಥ ಅನ್ಯಾಯ, ಎಷ್ಟು ನೋವಿನ ಘಟನೆ. ಪಾಪ ಅಷ್ಟಾದರೂ ಮಕ್ಕಳು ಮಾತಾಡೋದು ಕೇಳಿದಾಗ, ಒಂದಿಷ್ಟು ಪತ್ರಕರ್ತರು ಕೇಳಿದಾಗ ನೂರು ಹೇಳ್ತಾರೆ, ಇಲ್ಲಿ ನಾವು ಸೈನ್ಯಕ್ಕಾಗಿ ಬಂದಿವ್ರಿ, ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ತಯಾರಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅದರ ನಡಕಿನಲ್ಲಿ ಪಾಪ ಆ ತೊಂದರೆಗಳನ್ನ ಅವ್ರ ವರದಿಗಳನ್ನ ನೋಡಿದಾಗ ಅಂತ ಅಲ್ಲ ಏನಪ್ಪ ಇದು ಪರಿಸ್ಥಿತಿ ದೇಶದ್ದು ಅಂತ. ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಡಿಫೆನ್ಸ್ಗಾಗಿರ್ಬೋದು, ಬೆಳಗಾವಿ ಅಲ್ಲಿಯ ಕಂಟೋನ್ಮೆಂಟ್ ಏರಿಯಾದಾಗಿರ್ಬೋದು, ಅಲ್ಲಿ ಡಿಫೆನ್ಸ್ ಆಗಿರ್ಬೋದು, ಆರ್ಮಿ ಹೆಡ್ಗಳಿಗೆ ಆಗಿರ್ಬೋದು, ಈ ಮೂಲಕ ನಾವು ಕೇಳ್ಕೊಳ್ಳೋದು ಇಷ್ಟ, ಮಿನಿಮಮ್ ಅವರಿಗೆ ಇರೋದಕ್ಕೊಂದು ವ್ಯವಸ್ಥೆ ಮಾಡಿರಿ ಅಂತ. ಬಂದ ಮಕ್ಕಳಿಗೆ ಅವರು ಬಹಿರ್ದೇಶ ಬೆಳಗ್ಗೆ ಜೊತೆಗೆ ನೀರಷ್ಟು ತೊಳ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಕೊಟ್ಟರೆ ನಿಶ್ಚಿತವಾಗಿಯೂ ಒಂದು ದೊಡ್ಡ ಉಪಕಾರ ಮಾಡಿದಂಗೆ ಆಗ್ತದೆ. ಆ ಮಕ್ಕಳಿಗೆ ಅದು ಇಲ್ಲ, ಇಲ್ಲ ಪಾಪ ಅಲ್ಲೇ ಇಲ್ಲೇ ಬಿದ್ದು ಎಲ್ಲೋ ಏನೋ ಮಾಡೇ ಬರ್ತಾ ಇರ್ತಾವೆ ಮಕ್ಕಳು, 100 ಮಕ್ಕಳು ಒಂದೊಂದು ದಿನ 1000 ಮಕ್ಕಳು ಬಂದಿರ್ತಾರೆ. ಹಾಂ, ಅದರಲ್ಲಿ ಸೆಲೆಕ್ಷನ್ ಆಗಿ ಅವ್ರು ಎಷ್ಟು ಜನ, ಅವ್ರು ಎಷ್ಟು ಪೋಸ್ಟ್ ಬೇಕಾಗಿದ್ರು, ಅದು ಮಾತು ಬೇರೆ. 100-200 ಜನ ಸೆಲೆಕ್ಷನ್ ಆಗ್ತಾರೆ, ಆದರೆ 1000 ಜನ ಬರ್ತಾರೆ, ಅವ್ರ ಪರಿಸ್ಥಿತಿ ಹೆಂಗೆ ಅಂತ. ಈಗ ನಾವು ಉತ್ತರ ಪ್ರದೇಶದಲ್ಲಿ ಮತ್ತು ಇನ್ನುಳಿದ ಕಡೆಗಳಲ್ಲೂ ಎಲ್ಲ ಕಡೆ, ಯಾಕೆಂದರೆ ವಿಶೇಷವಾಗಿ ಸೈನ್ಯಕ್ಕೆ ಸೇರುವಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ಭಾಳ ಕಡಿಮೆ. ಏನೋ ಆದರೂ ಇಲ್ಲಂತಲ್ಲ, ಇಲ್ಲೂ ನೋಡಿ 1000 ಹುಡುಗರು ಬರ್ತಾ ಇದ್ದಾರೆ ಅಂತ ಸಣ್ಣದಲ್ಲ. ಆದರೆ ಉತ್ತರ ಭಾರತದಲ್ಲಿ ಮಾತ್ರ ಭಾಳಷ್ಟು ಮಕ್ಕಳು, ಅದರಲ್ಲೂ ಹರಿಯಾಣ, ಉತ್ತರ ಪ್ರದೇಶ, ಪಂಜಾಬ, ಇಲ್ಲಿಯ ಮಕ್ಕಳು ಈ ಅಗ್ನಿವೀರ ಆದಮೇಲೆ ಭಾಳಷ್ಟು ನಿರಾಶೆ ಆಗಿದ್ದಾರೆ. ಅಗ್ನಿವೀರ ಸಂತದಲ್ಲ ಏನೋ ಬೇರೆ ಇದೆ, ಟೆರಿಟೋರಿಯಲ್ ಆರ್ಮಿ ಡಿಪಾರ್ಟ್ಮೆಂಟ್ ಅಂತ ಏನೋ ಕರೆದಿದ್ದಾರೆ, ಅದಕ್ಕೆ ಇವ್ರದ್ದೆಲ್ಲ ಮಕ್ಕಳು ಬರ್ತಾ ಇದ್ದಾರೆ. ಕರ್ನಾಟಕದ 16 ಜಿಲ್ಲೆಗಳು ನಿಮಗೆ ಗೊತ್ತದೆ ಈ ರ್ಯಾಲಿಯಲ್ಲಿ. ಬೆಳಗಾವಿ ಅವ್ರ ಸ್ವತಃ ಬಾಗಲಕೋಟೆ, ಅವ್ರು ಬೆಳಗಾವಿಗೆ ಇದ್ದವ್ರಿಗೆ ಪ್ರಾಬ್ಲಮ್ ಇಲ್ಲ, ಬಾಗಲಕೋಟೆ, ಧಾರವಾಡ, ಕಲಬುರಗಿ, ಕೊಪ್ಪಳ, ರಾಯಚೂರು, ಗದಗ, ಹಾವೇರಿ, ಬಳ್ಳಾರಿ, ಬೀದರ, ವಿಜಯಪುರ, ವಿಜಯನಗರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಯಾದಗಿರಿ, ಹಿಂಗೆಲ್ಲ ಕಡೆಯಿಂದ ಮಕ್ಕಳು ಬಂದಿದ್ದಾರೆ. ಈ ಒಂದು ಸೈನ್ಯದಲ್ಲಿ ಸೇರಬೇಕಪ್ಪ, ನಾವು ಈ ದೇಶದ ರಕ್ಷಣೆ ಮಾಡಬೇಕು ಅಂತೇಳಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ನಮ್ಮ ಡಿಫೆನ್ಸ್, ನಮ್ಮ ರಕ್ಷಣಾ ಇಲಾಖೆ, ಅದರಲ್ಲೂ
ಸೈನ್ಯದ ಹೆಡ್ ಇದ್ದಿದ್ದು ಈ ದಿಸರಿ. ಇನ್ನಾದರೂ ಇನ್ನು ಮುಂದಿನ ದಿನಗಳಲ್ಲಾದರೂ ಇದನ್ನು ವ್ಯವಸ್ಥೆ ಮಾಡಬೇಕು ಅವ್ರಿಗೆ, ಒಂದು ಶಾಲೆನೋ ಕಾಲೇಜೋ ಒಂದು ವ್ಯವಸ್ಥೆ ಮಾಡಿ, ಒಂದು ಅದೇ ಆಗಿರ್ಬೋದು ಮತ್ತೇನೋ ಆಗಿರ್ಬೋದು ಮಾಡಿಕೊಟ್ರೆ ನಿಜವಾಗಿಯೂ ಆ ಬಡ ಮಕ್ಕಳಿಗೆ ಒಂದು ನೆಮ್ಮದಿ ಆಗಬಹುದು ಅಂತ. ಇದು ಇವತ್ತಿನ ದುಸ್ಥಿತಿ ಆಗಿದೆ ಅಂತ. ಯಾಕೆಂದರೆ ಪರಿಸ್ಥಿತಿ ಬಹಳ ನಾಜೂಕದ, ಅವ್ರಿಗೆ ಇವನ್ನ ಅಲ್ಲೇ ಬರೋದು ಸಹಿತ ಹಣದ ಕೊರತೆ ಅದ ಅನ್ನೋದನ್ನು ಸಹಿತ ನಾವು ತಿಳ್ಕೊಬೇಕಾಗಿದೆ. ಅಷ್ಟು ಒದ್ದಾಟ ಹಸುವಿನಿಂದ ನಾವು ಮತ್ತೆ ಉದ್ಯಾನ ಬರ್ತಾ ಇದ್ದಾರೆ ಮಕ್ಕಳು, ಹಸುವಿನ ಹೋಗಿ ಲಾಡಿಸ್ಬೇಕು. ಶೈನದಿರ ಹೋದರೆ ನಮ್ಮ ಮನೆತನೆಲ್ಲ ಆರಾಮಿರ್ತದೆ, ನಮ್ಮ ಮುಂದಿನ ಜನ್ರೇಷನ್ಗೆ ಅಟ್ಲೀಸ್ಟ್ ನಾಳೆ ಅವ್ರ ಬದುಕು ಹಾದಿಗಳಾಗ್ತಾವೆ ಅನ್ನುವಂಥ ದೂರದ ಕನಸುಗಳು, ಎಲ್ಲ ಕನಸುಗಳು ಇಟ್ಕೊಂಡು ಜೊತೆಗೆ ದೇಶವನ್ನು ರಕ್ಷಣೆ ಮಾಡಬೇಕು ಅನ್ನೋಂಥ ಬೃಹತ್ ಕನಸನ್ನು ಹೊತ್ಕೊಂಡು ಬಂದಂಥ ಮಕ್ಕಳಿಗೆ ಅಥವಾ ನಮ್ಮ ಇವತ್ತಿನ ಸೈನಿಕರೇ ಸೈನಿಕನಾಗುವ ಕನಸುಗಳಂಥ ಯುವಕರಿಗೆ ನಾವು ಇಷ್ಟು ಮಿನಿಮಮ್ ಮಾಡೋಕ್ಕೆ ಆಗುವುದಿಲ್ಲೇನಿದು ಸಾಧ್ಯಲ್ಲೇನು. ಯಾಕೆಂದರೆ ಇವತ್ತು ಸಾವಿರಾರು ಕೋಟಿ ಲಕ್ಷಾವಧಿ ಕೋಟಿ ರೂಪಾಯಿ ಯಾರ್ಯಾರಿಗೋ ಹಂಚ್ತಾ ಇದ್ದೀವಿ ನಾವು, ಯಾರ್ಯಾರಿಗೂ ಕೊಡ್ತಾ ಇದ್ದೀವಿ. ಆದರೂ ಕಾರ್ಪೊರೇಟ್ಗಳಿಗೆ ಮೆನ್ನಲ್ಲಿ ಮಾತನ್ನು ಹೇಳ್ತಾ ಇದ್ದೀನಿ, ನಿಮಗೆ ಈ ದೇಶ ಇವತ್ತು ಏನಾದರೂ ದುರಂತ ಸ್ಥಿತಿಗೆ ಬಂದು ನಿಂತಿದ್ರೆ ಈ ಕಾರ್ಪೊರೇಟ್ಗಳಿಗೆ ಹಂಚೋದ್ರಿಂದಾಗೆ ನಮ್ಮ PSUಗಳನ್ನು, ನೀವು ಯಾರು ಹೇಳಿದ್ದೀನಿ ಪಬ್ಲಿಕ್ ಸೆಕ್ಟರಲ್ಲಿ ಬರುತ್ತಿರುವಂಥ ಸಾರ್ವಜನಿಕ ಉದ್ಯಮಗಳನ್ನು ಪ್ರಾಯೋದಲ್ಲಿ ಕೊಟ್ಟಿದ್ದರಿಂದಾಗಿ ಉದ್ಯೋಗ ಸೃಷ್ಟಿಯಾಗಿ ನಿಂತು ಹೋಗಿಬಿಟ್ಟದ. ಈಗ ಇರೋ ಅಲ್ಲಿ ಉದ್ಯೋಗಗಳು ಅಲ್ಲೂ ಸಾವಿರಾರು ಲಕ್ಷಗಟ್ಟಲೆ ಜನ ಬರ್ತಾ ಇದ್ದಾರೆ. ಆ ಮಕ್ಕಳಿಗೆ ಅಟ್ಲೀಸ್ಟ್ ಆ ಎಕ್ಸಾಮ್ ಫೇಸ್ ಮಾಡೋ ದಿವಸ ಆದರೂ ಒಂದು ಫ್ರೀ ಬಸ್ ಆದರೂ ಮಾಡಿರಿ, ಅಥವಾ ಫ್ರೀ ಅದೇ ಕಾಲಕ್ಕೆ ಇರೋದಕ್ಕೂ ವ್ಯವಸ್ಥೆ ಮಾಡಿದರೆ ನಿಜವಾಗಿ ಸರ್ಕಾರ ಒಂದು ಮಾಡೋ ದೊಡ್ಡ ಉಪಕಾರ. ಉದ್ಯೋಗ ಹೊಂದಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇರೋ ಉದ್ಯೋಗಗಳಿಗೆ ಹೋಗೋದಕ್ಕಾಗಿ ಕಾಂಪಿಟೇಷನ್ ಮಾಡೋಕ್ಕಾಗಿ ಒಂದು ವ್ಯವಸ್ಥೆ ಮಾಡಿದ್ರೆ ಇನ್ನಷ್ಟು ಮಕ್ಕಳು ಅದರಲ್ಲಿ ಒಳ್ಳೆ ರೀತಿ ತಯಾರಿ ನೋಡ್ಕೊಂಡು ಬರ್ಬೋದು. ಯಾಕೆಂದರೆ ಒಳ್ಳೆಯವರು ಇದ್ದರು ಒಳ್ಳೆ ರೀತಿ ತಯಾರಿ ನೋಡ್ಕೊಂಡು ಬಂದಿದ್ರು. ಈಗ ನೋಡಿರಿ ಬೇಡ ಜನ ಥಂಡಿಯೊಳಗೆ ಇದ್ಕೊಂಡು ತಂಪಾಗಿ ಮಕ್ಕಳು ಶೀತ ಆಗ್ಯೋ ಮತ್ತೇನೋ ಆಗಿ ಮಾತಾಡ್ಲಿಕ್ಕೆ ಆಗಲಾರ್ದ, ಓಡ್ಲಿಕ್ಕೆ ಆಗಲಾರ್ದ, ಆ ಒಂದು ದೈಹಿಕ ಪರೀಕ್ಷೆಯಲ್ಲಿ ಫೇಲ್ ಆಗ್ಬೋದು ಸಾಧ್ಯ ಇರ್ತದೆ. ವರ್ಷ ಗಂಟೆ ಮಾಡ್ಕೊಂಡು ಬಂದಿರ್ತಾರೆ ಪ್ರಯತ್ನ, ಅಲ್ಲಿ ಬಂದಿದ್ದು ಆದಾಗ ಈ ಸೋಲಾದಾಗ ಇದಕ್ಕೆ ಕಾರಣರು ಯಾರು ಅಂತ, ಈ ವ್ಯವಸ್ಥೆನ ಯಾರು ಡಿಫೆನ್ಸ್ ಮಾಡಬೇಕಾದ ಕೆಲಸವನ್ನು ಇಷ್ಟು ಮಾಡಲಿಲ್ಲ ಅಂದರೆ, ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಲಿಲ್ಲ ಅಂದರೆ, ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಿಲ್ಲ ಅಂದರೆ, ಮತ್ತು ಈ ಮಕ್ಕಳ ಪರಿಸ್ಥಿತಿ ಏನಂತ ಇದಕ್ಕೆ ಉತ್ತರ ಯಾರು ಕೊಡೋರು? ಮೋದಿಯವ್ರು ಕೊಡ್ತಾರಾ? ಸಿದ್ದರಾಮಯ್ಯನ ಕೊಡ್ತಾರಾ? ಅಥವಾ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಇವತ್ತಿನ ರಾಜನಾಥ್ ಸಿಂಗ್ ಅವ್ರು ಕೊಡ್ತಾರಾ? ಯಾರು ಉತ್ತರ ಕೊಡ್ತಾರಾ? ಮತ್ತು ಅವ್ರು ಏನೇ ನಿರ್ಧಾರ ತಗೋತಾರೋ ಅದೇ ಪ್ರಕಾರ ಇಲ್ಲಿ ನಮ್ಮ ಅಧಿಕಾರಿಗಳು ಹೋಗ್ತಾ ಇರ್ತಾರೆ. ಯಾಕಪ್ಪ ಅಂತಂದ್ರೆ ನಮಗೆ ಕನ್ನಡದ ಗಾದೆ ಮಾತೈತಿ, ದೇವ್ರು ಹೊರಗೆ ಕೊಟ್ಟರು ಪೂಜಾರು ಹೊರಗೆ ಕೊಡೋದಿಲ್ಲ ಅಂತ. ಹಂಗೆ ಈ ಅಧಿಕಾರಿ ಶಾಹಿ ವರ್ಗದವರು ಏನೋ ಕಾನೂನು ಬೇಕಾದ ಮಾಡಿದರು, ಅದನ್ನು ಮುಟ್ಟಿಸುವಲ್ಲಿ ನಡೆಕಿದಂಥ ಪೂಜಾರಿಗಳು. ಅದಕ್ಕೆ ಈ ಸೈನ್ಯಕ್ಕೆ ಸಂಬಂಧಿಸಿದಂಥವ್ರಿಗೆ ಒಂದು ಕಳಕಳಿ ಮನವಿ ಏನಪ್ಪ ಅಂತಂದ್ರೆ, ದಯವಿಟ್ಟು ಈ ಯುವಕರಿಗೆ ಒಂದಿಷ್ಟು ಇನ್ನು ಮುಂದಾದರೂ ಅವಕಾಶ ಮಾಡಿಕೊಳ್ಳಿ ಅನ್ನೋದಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇದು ನಿಮಗೆ ಲಾಯಕ್ ಆಗಿರ್ಬೋದು ಅಂತ, ಇದು ಸಣ್ಣ ಪ್ರಯತ್ನ, ಇದೊಂದು ಸಣ್ಣ ಪ್ರಯತ್ನ. ಇದು ಲಾಯಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಯಾಕಪ್ಪ ಅಂದ್ರೆ H16 ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಏನಪ್ಪ ಅಂದರೆ ಸತ್ಯದ ಸಲುವಾಗಿ ಹೋರಾಟ ಮಾಡುವಂಥ ಒಂದು ಸಂಸ್ಥೆ, ಅದಕ್ಕೆ ನಿಮ್ಮದೆಲ್ಲ ಬೆಂಬಲ ಇರಲಿ ಅಂತ ಹೇಳ್ತಾ ಇದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಯಾಕೆಂದರೆ ಸತ್ಯ ಹೇಳುವುದು ಅಥವಾ ಸತ್ಯದ ಕೈಗೆ ನಡಿ ಈ H16 ಅಥವಾ ಅರ್ಥಾತ್ ಹೇ ಸೀತಾರಾಮ್. ವಂದನೆಗಳು.